ಶ್ರೀ ಗಣೇಶಾಯ ನಮಃ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ, ಪೂಜೆ ಪುನಸ್ಕಾರಗಳ ಉತ್ಸವ. ಈ ಪೂಜೆಗಳಲ್ಲಿ ಒಂದು ಬುಧ ಬೃಹಸ್ಪತಿಯ ಪೂಜೆ, ಅಂದರೆ ಬುಧ ಗುರು ಗ್ರಹಗಳ ಅಭಿಮಾನಿ ದೇವತೆಗಳ ಪೂಜೆ. ಈಗಲೂ ಕೆಲವು ಕುಟುಂಬಗಳಲ್ಲಿ ಈ ಪೂಜೆ ತಪ್ಪದೇ ನಡೆಯುತ್ತದೆ. ಶ್ರಾವಣ ಮಾಸದ ಮೊದಲ ಬುಧವಾರದಿಂದ ಬುಧ ಬೃಹಸ್ಪತಿಗಳನ್ನು ದೇವರ ಮನೆ ಅಥವಾ ಅಡುಗೆ ಮನೆ ಗೋಡೆಯ ಮೇಲೆ ಬರೆದು ನಿತ್ಯದಂತೆ ದೇವರ ಪೂಜೆ ಆದ ಮೇಲೆ ಭಕ್ತಿಯಿಂದ ಇವರ ಷೋಡಶೋಪಚಾರ ಪೂಜೆ ಮಾಡಬೇಕು. ದೇವರ ನೈವೇದ್ಯ ಆದ ಮೇಲೆ ಇವರ ಪ್ರೀತ್ಯರ್ಥವಾಗಿ ಸಾಮಾನ್ಯ ಜನರು ಊಟ ಮಾಡುವುದನ್ನೇ, ಅಂದರೆ ಜೋಳದ ರೊಟ್ಟಿ, ನುಚ್ಚು, ಬೇಳೆಯ ತೊವ್ವೆ, ತುಪ್ಪ, ಬೆಣ್ಣೆ, ಮಜ್ಜಿಗೆಗಳ ನೈವೇದ್ಯ ಮಾಡುವುದು. ಇದೇ ರೀತಿ ನಾಲ್ಕು ಬುಧವಾರ ಗುರುವಾರಗಳಲ್ಲಿಯೂ ಮಾಡುವುದು. ಆ ದಿನಗಳಲ್ಲಿ ಇಬ್ಬರು ವಟುಗಳನ್ನು ಕರೆದು ಜೋಡಿಸಿ ಮಣೆ ಹಾಕಿ ದೀಪಗಳನ್ನಿಟ್ಟು ಭಕ್ತಿಯಿಂದ ಊಟಕ್ಕೆ ಬಡಿಸಿ ನಂತರ ದಕ್ಷಿಣೆ ವಸ್ತ್ರಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವುದು. ಪ್ರಸ್ತುತ ಬುಧ ಬೃಹಸ್ಪತಿ ಕಥೆಯ ಹಾಡಿನಲ್ಲಿ ಧಾರ್ಮಿಕ ಆಚಾರಶೀಲ ಬಡ ಬ್ರಾಹ್ಮಣ ಕುಟುಂಬದವರು ಬುಧ ಬೃಹಸ್ಪತಿಗಳನ್ನು ಪೂಜಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಸಮೃದ್ಧಿ ಹಾಗೂ ರಾಜಯೋಗಗಳನ್ನು ಪಡೆದು ಸುಖಿಗಳಾಗುತ್ತಾರೆ. ನಾವು ಈ ಪುಣ್ಯಕಥೆಯನ್ನು ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಗಜಮುಖದ ಗಣಪತಿಯ ಚರಣ ಕೊಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡಿಕೊಂಬುವೆ ನಾನು, ಒಲಿದನೆಗೆ ಬರವ ಕೊಡು ಎಂದು. ಅಜಭವನಾರಂದ ಸುಜನರೊಂದಿತ ದೇವ ಮುದದಿ ಮುದ್ದು ಮಹಾಲಕ್ಷ್ಮಿ ನಾರಾಯಣಂ ಭುಜಪಾದ ಕೆರಗಿ ನಮು ಎಂಬೆ. ಇರುತ್ತಿದ್ದ ಬಡವ ಬ್ರಾಹ್ಮಣನೊಂದು ಪಟ್ಟಣದಿ ಮಡದಿ ಮಕ್ಕಳು ನಾಲ್ಕು ಮಂದಿ ಸುತರು ಸಖಿಯರೊಡಗೂಡಿಕೊಂಡು ಸುಖದಿಂದ. ಒಬ್ಬೊಬ್ಬ ಸುತಗೆ ಇಬ್ಬಿಬ್ಬರು ಗಂಡು ಮಕ್ಕಳು ವಿದ್ಯೋಕ್ತದಿಂದ ಜಂಡಿಕುಪನಯನ ಶುದ್ಧಾತ್ಮರಾಗಿ ಋತಿಹರು. ಪ್ರಾತಃ ಕಾಲದಲ್ಲೆದ್ದು ನಾಲ್ಕು ಮಂದಿ ಸುತರು ಗೋಪಾಳ ಜೋಳ ನಾಲ್ಕು ಸೇರು ಕಾಳು ತಂದಾಕುವರು ಅರ್ಧ ಗ್ರಾಸವನು. ಮೂರು ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು ಮುಂದಿಳಿದ ಗ್ರಾಸವನು ಬುತ್ತಿ ಅಂಬಲಿ ಕಾಸಿಕೊಂಡು ಕಾಲ ಕಳೆಯುವರು. ಒಂದಾನೊಂದು ದಿನದಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಿರೆ ಬಂದಳೊಬ್ಬಳು ಹಿರಿಯ ಸೊಸೆ ತಾನು. ಆರು ಬಂದವರು ನಿಮ್ಮ ನಾಮವೇ ನೆಂದೆನರು ಬಾಗಿ ಶಿರವನ್ನು ಚರಣ ಕೊಂದನೆ ಮಾಡಿ ಬಹಳ ಭಕ್ತಿಯಿಂದಲೇ ಕರೆದಳು. ದಾರಾದರೆ ನಮ್ಮ ಬಾಯಾರಿ ಬಳಲಿದೆವು ಮೂರು ನಿರಹಾರ ಮಾಡಿ ಬಂದೆವು ನಮಗೆ ಆಹಾರ ಕೊಟ್ಟು ಕಳಿಸೆಂದ್ರು. ಭಿಕ್ಷಕ್ಕೆ ಹೋದವರು ಈ ಕ್ಷಣ ಬರುವರು ಅರಕ್ಷಣ ನೀವು ತಡೆದರೆ ಜೋಳದ ಭಕ್ಷವನ್ನು ಮಾಡಿ ಬಡಿಸುವೆನು. ಹೊತ್ತು ಬಹಳ ಆಯಿತು ಹಸಿವೆ ನಮ್ಮ ಹೊಟ್ಟೆ ತೊತ್ತನ್ನ ಕೊಟ್ಟರೆ ಅದನ್ನುಂಡು ನಾವೀಗ ತೃಪ್ತರಾಗಿ ಹರಿಸಿ ನಡೆದೇವು. ಮಡಿ ಉಟ್ಟು ಮಾಡಿದಳು ಮುಂಜಿಮಣಿಗಳಿಗಡಗಿ ತಡೆಯದೆ ನೀವು ಸ್ನಾನ ಮಾಡಿ ಬನ್ನಿರೆಂದು ದೃಢಭಕ್ತಿಯಿಂದ ಕರೆದಳು. ಸ್ನಾನ ಸಂಧ್ಯಾ ವಂದನೆಯ ಮಾಡಿ ಬಂದೆವು ಎನ್ನಲು ತಾನು ಎಡೆ ಮಾಡಿ ಎರಡು ಭಕ್ಕರಿಯ ನೀಡಿದಳು ಬಹಳ ಹರುಷದಿ. ಬೆಲ್ಲ ಬೆಣ್ಣೆಯ ತುಪ್ಪ ಕರ್ಣಿ ಕರ್ಣಿ ಕೆನೆ ಮೊಸರು ನುಣ್ಣನ್ನ ತೊವ್ವಿ ಅರೆದ ಕೊಬ್ಬರಿ ಕಾರ ಉಣ್ಣಿರೆಂದು ಹಾಕುತ್ತಿದ್ದಳು. ತಡಗರದಿ ಅದನ್ನುಂಡು ಕುಳಿದು ಮೇಲ್ ಮಜ್ಜಿಗೆಯ ಒಡೆದಡಿಕೆ ವೀಳ್ಳವನೇ ಕೊಟ್ಟು ನಿಮ್ಮ ನಡುವೆ ಹೆಸರು ಹೇಳಬೇಕೆಂದಳು. ಇಂದು ಸುತನು ಸುರರ ಗುರುವು ಎಂದು ಪೇಳುವರು ಎಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾದಿ ತಮ್ಮ ನಮಗೆಂದು. ಅನ್ನ ಬೇಕಾದರೆ ಅಡಿಗೆ ಒಲೆ ಗೋಡೆಯಲ್ಲಿ ನಮ್ಮನ್ನು ಬರೆದು ಪೂಜೆಯನ್ನು ಮಾಡಿದರೆ ಅನ್ನವನ್ನು ನಾವು ಕೊಡುವೆವು. ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಯಲ್ಲಿ ಬಹಳ ಭಕ್ತಿಯಿಂದಲೇ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆವೆಂದು ಹೇಳಿ ನಡೆದರಾಗ ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನು ಮನ್ನಿಸಿ ಪೂಜೆಯ ಮಾಡಿದರು. ಹಚ್ಚಿಟ್ಟು ದೀಪಗಂಧಾಕ್ಷತೆ ಫಲಪುಷ್ಪ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಯಲ್ಲಿ ಪೂಜೆ ಮಾಡಿದರು. ಗೋಪಾಲಕೋದಲ್ಲಿ ಗೋಧಿ ಬೇಳೆ ಅಕ್ಕಿ ಹಾಕುವರು ತಂದು ನಾಲ್ಕು ಬೀದಿಯಲ್ಲಿ ಗಂಟು ತಾವು ಇಟ್ಟು ಹೊತ್ತಾರು ಹೆಗಲಲ್ಲಿ. ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕ ಕೊಡುವರು. ಬರದಿಂದ ಬಂದಾಗ ಸುರುವಿದರು ಧಾನ್ಯವನ್ನು ಬರದಂಥ ಗೊಂಬೆಯನ್ನು ನೋಡಿ ಕೇಳಿದರದರ ವಿವರವನ್ನು ಹೇಳಬೇಕೆಂದು. ಇವರು ಬುಧ ಬೃಹಸ್ಪತಿ ಎಂಬ ದೇವತೆಗಳು ಇವರು ಬಂದೆಮ್ಮ ಮನೆಯ ಊಟವನ್ನುಂಡು ಒಲಿದು ಒರವ ಕೊಟ್ಟು ನಡೆದರು. ಬಹಳ ಅನ್ನವ ಮಾಡು ಜೋಳದ ಭಕ್ಕರಿ ಮಾಡು ಬೇಳೆಯ ತೊವ್ವೆ ಬೆಲ್ಲ ಬೆಣ್ಣೆಯ ತುಪ್ಪ ಎಲ್ಲ ನೈವೇದ್ಯ ಕಿಡಿರೆಂದು. ದಿನ ದಿನಕ್ಕೆ ಧನಧಾನ್ಯ ಘನವಾಗಿ ಬರುವುದು ಮನೆಯಲ್ಲಿ ಸುಖವು ಮನೆಗೆ ಬಂದ ದೇಶ ನೋಡಿ ಬರುವೆನೆಂದನು. ಅರೆ ಹೊಟ್ಟೆ ಅಷ್ಟದಾರಿದ್ರ ಹಿಂದಾಯಿತು ಸರ್ವ ರಾಜ್ಯವನ್ನು ನೋಡಿ ಬರುವೆನೆಂದು ಹೊರಟನೊಬ್ಬ ಹಿರಿಯ ಮಗ ತಾನು. ಚಂದ್ರಾವತಿಯಲ್ಲಿ ಚಂದ್ರಶೇಖರನೆಂಬ ರಾಜನು
ಅಂದು ಸ್ವರ್ಗಸ್ಥನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸನು ಬರಲೆಂದು ಆನೆಯ ಕರದಲು ಅನುಮಾಲೆ ಕೊಟ್ಟಿರ ರಾಗ ತಾನು ಓಡುತ್ತ ಹೋಗಿ ಆ ದ್ವಿಜನ ಕೊರಳಲ್ಲಿ ಹಾಕಿತು ಬಹಳ ಹರುಷದಲ್ಲಿ ಬಡವ ಬ್ರಾಹ್ಮಣ ಇಂಥ ಪೊಡವೆ ಪಾಲಕತನಮ ಕೊಡಲಾಗದು ನಡೆ 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 ಎಂದು ದೂಡಿದರು ಊರ ಹೊರಗಾಗ ಮತ್ತೊಮ್ಮೆ ಮಾಲೆಯ ಕೊಟ್ಟರೋಡುತ್ತ ದ್ವಿಜನ ಕುತ್ತಿಗೆಯಲ್ಲಿ ಹಾಕಿ ತನ್ನ ಸೊಂಡಿಯಿಂದ ಎತ್ತಿಕೊಂಡೊಯ್ತು ಆಗಜವು ಲಕ್ಷ್ಮೀ ಬಲಿದವರಿಗೆ ಅಲಕ್ಷ್ಯ ಮಾಡುವುದೇನು ಸಾಕ್ಷಾತ್ ದೊರೆಯು ಈತನೆಂದು ಹೊಗಳಿಸುತ್ತ ಕಟ್ಟಿದರು ಪಟ್ಟವನು ಬೇಗ ಮತ್ತವರ ಮಂದಿರಕ್ಕೆ ಬಂದಿರುವುದ ಬೃಹಸ್ಪತಿಗಳು ಸ್ವಸ್ಥವೇ ಕ್ಷೇಮವೇ ಎಂಬಂಥ ವಾರ್ತೆಯನ್ನು ಕೇಳಿದರು ಕರುಣದಿಂದಾಗ ಬಂದೀರಿ ದಯ ಮಾಡಿ ಉಂಡು ಹೋಗಿ ಎನ್ನುತ್ತ ಮಂಡಿಗೆ ಫೇಣೆ ಮಾಡುವುದಕ್ಕೆ ಮರಗೋದಿ ತಂದಳು ಸಕಲ ಸಾಹಿತ್ಯ ನಮಗೇನು ಬೇಡಮ್ಮ ನೌಲಿಪಾಕದ ಭಕ್ಷ ನಮನೀತ ಶಾಖ ಶಂಕರ ಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದರು ಜೋಡಿಸಿ ಮಣೆ ಹಾಕಿ ಜ್ಯೋತಿಗಳ ಹಚ್ಚಿಟ್ಟು ಕೂಡಿಸಿದಳಾಗ ಕುಡಿಬಾಳೆಯಲ್ಲಿ ಹಾಕಿ ಮಾಡಿದಡಿಗೆ ಬಡಿಸಿ ಭಕ್ತಿಯಲ್ಲಿ ಉಂಡು ಕೈ ತೊಳೆದು ವೀಳ್ಳೆ ತಕ್ಕೊಂಡು ಸಂಭ್ರಮದಿ ಸಾಮ್ರಾಜ್ಯವನಾಳಿರೆಂದು ಒಲಿದು ವರವ ಕೊಟ್ಟು ನಡೆದರು ಒಂದು ದಿನ ಮಕ್ಕಳು ಬಂದು ಕೋಪದಿ ಬರೆದ ಗೊಂಬೆಯನ್ನು ಅಳಿಸಿ ಅಡಿಗೆಯನ್ನು ಎಳೆತಂದು ಉಂಡು ನೈವೇದ್ಯ ಕೆಡದ ಹಾಗೆ ಅಂದಿನಿಂದಲೇ ಬಂದಿತು ದಾರಿದ್ರ್ಯ ಒಂದು ಸೆರೆ ಕಾಳು ಹುಟ್ಟದಂತಾಯ್ತು ಮುಂದೇನು ಎಮಗೆ ಗತಿ ಎಂದರು ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ಆರು ತಿಳಿಯುವರು ನಮ್ಮನ್ನು ಕಟ್ಟಿಗೆಯ ಮಾರಿ ಕಾಲವನ್ನು ಕಳೆಯೋಣ ಊರೂರು ತಿರುಗುತ್ತಲಿ ಮೀರಿ ತನ್ನೆರಡು ವರ್ಷ ಮಾರುತಲಿ ಹೋಗಿ ಮಗನು ದೊರೆಯೂ ಆದಂಥ ಶಹರಕ್ಕೆ ಹೋಗಿ ಸೇರಿದರು ಗುಡ್ಡ ಗುಡ್ಡವ ತಿರುಗಿ ದೊಡ್ಡ ಹೊರೆಗಳ ಹೊತ್ತು ದಡ್ಡಿ ಬಿದ್ದವು ನಮ್ಮ ಉದರಕ್ಕೆ ದುಡ್ಡುಗಳು ದೊರೆಯವೆಂದೆನುತ ಅರಸಿನ ಮನೆಯಲ್ಲಿ ಅರಸುತ್ತಿದ್ದರು ಗಚ್ಚು ಧರಿಸಿ ಕಟ್ಟಿಗೆಯ ದಣಿಯಲಾರದೆ ಗಚ್ಚು ಅರೆಯುವ ಕೆಲಸಕ್ಕೆ ಹೊಂದಿದರು ಒಂದು ದಿನ ಆ ರಾಜಬಾಜಾರಕ್ಕೆ ತಾಯಿ ತಂದೆ ಅಣ್ಣ ತಮ್ಮಂದಿರ ಹೆಂಡರು ತನ್ನ ಸತಿಸುತರ ನೋಡಿ ಹರುಷದಲ್ಲಿ ದೊರೆತಾನು ತಮ್ಮವರ ಗುರುತು ತಿಳಿದ ಕ್ಷಣದಿ ಅರಿತುಕೋ ಇವರ ವರ್ತಮಾನವೆಂದು ಕಳಿಸಿದನು ಮಂತ್ರಿಯನು ಬೇಗ ದಾವ ದೇಶವು ನಿಮ್ಮ ನಾಮವೇನೆಂದೆನಲು ಹೇಳಿದರು ತಮ್ಮ ಸಕಲ ವೃತ್ತಾಂತವನ್ನು ಕೇಳಿ ಸಂತಾಪದಿಂದಾಗಿ ಹಿರಿಯ ಮಗದೊರೆಯಾಗಿ ಇರುವ ಈ ಊರಲ್ಲಿ ಪರಮ ಪುಣ್ಯ ಭಾಗ್ಯಶಾಲಿಗಳೆಂದು ಅರುಹಿದನು ಅವರಿಗೆ ವಾರ್ತೆಯೇನು ಮಗನ ವಾರ್ತೆಯ ಕೇಳಿ ಮನದಲ್ಲಿ ಹಿಗ್ಗುತ್ತಲಾಗ ಜನನಿ ಜನಕ ತಮ್ಮಂದಿರ ಹೆಂಡಿರು ತನ್ನ ಸತಿಸುತರು ಕೇಳಿ ಹರುಷದಲ್ಲಿ ಬಹಳ ಸಾಮುದ್ರಿಕೆ ಬಲ್ಲ ಸಿದ್ಧಾಂತಿಗಳ ಕರೆಸು ಮೀರಿತು ಹನ್ನೆರಡು ವರುಷ ಮಾರಿ ಭೆಟ್ಟಿಯಾಗಲು ಹೇಗೆ ಕೊಪ್ಪರಿಗೆ ತೈಲವನ್ನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತು ನಿನ್ನ ಮುಖವ ನೋಡಿದರೆ ಅದಕ್ಕೆ ಮತ್ತೇನು ದೋಷವಿಲ್ಲೆಂದರು ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತಳಿಯನ್ನು ಕೊಟ್ಟು ಬೇರಿನ ಗಾರಿ ವಹಿಸುತ್ತಲೀ ತೇಜಿ ಗಜ ಪಲ್ಲಕ್ಕಿ ಕಾಜಿನಂದದಿರಥವು ಬಾಜಾರದೊಳಗೆ ಬಾಜ ಬಾಜಂತ್ರಿಯು ಊದುವ ಕಾಳೆ ಕಡಿಮಿಲ್ಲ ಎರಸಿ ಎಲ್ಲರಿಗೆ ವಸ್ತ್ರ ಉಡಿಸಿದೆ ವಾಂಗನೆಯ ಕಳಿಸಿದನು ಮತ್ತು ಮಾಣಿಕ್ಯದ ಆಭರಣ ಇಡಿಸಿ ಹೂಮಾಲೆ ಮುಡಿಸುತ್ತಲೀ ಹಿಡಿಮುಡಿ ಹಾಸುತ್ತಾ ಹಿಡಿದರು ಛತ್ತರಿಗೆ ಹಿಡಿ ಹಿಡಿ ಕೊಡುತ್ತ ಹೊನ್ನು ಬ್ರಾಹ್ಮಣರಿಗೆಲ್ಲ ಸಡಗರಿದಿ ನಡೆದರು ಗುಡಿಗಾಗ ಎಣ್ಣೆಯೊಳು ಬಗ್ಗಿ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರ ಹೆಂಡರು ತನ್ನ ಸತಿಸುತರು ಮನ್ನಿಸಿದ ತಾಯಿ ತಂದೆಗಳ ತುಪ್ಪದ ದೀವಿಗೆಯು ಕಪ್ಪು ಕರ್ಪೂರ ದಾರತಿಯು ದ್ರಾಕ್ಷೆ ಖರ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆಯ ಮಾಡಿದರು ಹರಿಗಾಗ ಗಂಧ ಕುಸುಮ ಕುಂಕುಮ ಅರಿಶಿಣವು ಬಂದ ಮುತ್ತೈದೆರೆ ಗುಡಿಯ ತುಂಬುತ್ತಲಿ ಆನಂದದಿಂದ ಕ ತಂಗಿಯರು ಕೀರು ಮಂಡಿಗೆ ಫೇಣೆ ಕ್ಷೀರಹೃತ ಸಕ್ಕರೆಯು ಶಾಲ್ಯನ್ನ ಶಾಖ ಪಾಕಗಳಿಂದ ಊರ ಜನರ ಉಣಿಸಿದರು ದಕ್ಷಿಣೆ ತಾಂಬೂಲ ತಕ್ಕೊಂಡು ಕೊಂಡಾಡುತ್ತಲಿ ಲಕ್ಷಾಧಿಕಾರಿ ನೀನಾಗೆಂದು ಜನರೆಲ್ಲ ಮಂತ್ರಾಕ್ಷತೆಯ ಹಾಕಿ ಹರಿಸಿದರು ಬಣ್ಣ ಚಾವಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಹಲು ಕನಕ ಕಂಬದರ ಮನೆಯು ತಮ್ಮವರ ಕೂಡಿ ಹೊಕ್ಕನರ ಮನೆಯ ಎಂಟು ಮಕ್ಕಳಿಗೆ ತನ್ನೆಂಟರಿಷ್ಟರ ಕೂಡಿ ಕಂಠಾಭರಣ ಕಟ್ಟಿಸಿದ ಮಾಂಗಲ್ಯವನು ಸಂತೋಷದಿ ಮಾಡಿದರು ಮದುವೆಯನ್ನು ಮೊದಲು ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಯ ಕಥೆ ಹೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ ನೇಮದಿಂದಲೇ ಕಥೆ ಹೇಳಿ ಕೇಳಿದ ಜನರ ಭೀಮೇಶ ಕೃಷ್ಣನು ಉದ್ಧಾರ ಮಾಡಿ ಕಾಮಿತ ಫಲವ ಕೊಡುವನು ಆರೂತಿ ಬೆಳಗಿರೆ ಬೇಗ ವರಬುಧ ಗುರುಗಳಿಗೀಗ ಆರೂತಿ ಬೆಳಗಿರೆ ಬೇಗ ಇಂದುವಿನ ಸುನಂದ ಚಂದದಿ ಆನಂದ ವಂದಿಸಿ ಬೇಡುವೆ ವರಗಳ ನಿಂದು ಸಲುಹಲು ನೀವು
ಆರೂತಿ ಬೆಳಗಿರೆ ಬೇಗ ಗ್ರಹಗ ಸುರರ ಸುವರ ಗುರುವೇ ಹರಿಯು ಸುಲೋಕದ ದೊರೆಯೇ ವರವೀವಲು ಕರುಣ ಹರುಷದಿ ಬೇಡುವೆ ನಾನು ಆರೂತಿ ಬೆಳಗಿರೆ ಬೇಗ ಗ್ರಹಗಳಗ್ರವರರ ಅನುಗ್ರಹವನೆ ಮಾಡಿ ಉಗ್ರ ನಾರ ಸಿಂಹನ ಅಗ್ರಭಕ್ತ ವರರೆ ಆರೂತಿ ಬೆಳಗಿರೆ ಬೇಗ ವರಬುಧ ಗುರುಗಳಿಗೀಗ ಆರೂತಿ ಬೆಳಗಿರೆ ಬೇಗ.